ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ರಾಜಕೀಯ ಪ್ರಜ್ಞೆ ಇಲ್ಲದ ಕೆಳವರ್ಗದ ಜನರನ್ನ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳು ಮತದ ಆಸೆಗಾಗಿ ಖರೀದಿ ಮಾಡುತ್ತಾರೆ ಅಂತ ಹಿರಿಯ ಸಾಹಿತಿ ಜೀವಿ ಆನಂದಮೂರ್ತಿ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ತುಮಕೂರಿನ ಟೌನಾಲ್ ವೃತ್ತದಲ್ಲಿ ಸಿಐಟಿಯು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜೀವಿ ಆನಂದಮೂರ್ತಿ ಮಾತನಾಡಿದರು. ಮತದ ಆಸೆಗಾಗಿ ರಾಜಕಾರಣಿಗಳನ್ನ ಮೇಲು ವರ್ಗದವರನ್ನ ಖರೀದಿ ಮಾಡಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅವರಲ್ಲಿ ರಾಜಕೀಯ ಪ್ರಜ್ಞೆ ಇರುವುದರಿಂದ ಅವರ ಬಳಿ ರಾಜಕಾರಣಿಗಳು ಹೋಗುವುದಿಲ್ಲ ಅಂತ ಹೇಳಿ, ರಾಜಕೀಯ ಪ್ರಜ್ಞೆ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ತಿಳಿಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರೈತರು ದೆಹಲಿಯಲ್ಲಿ ನಿರಂತರವಾಗಿ ಪ್ರತಿಭಟಿಸಿದಾಗ ಸಮಸ್ಯೆ ಕೇಳದೆ ಅವರ ಮೇಲೆ ದೌರ್ಜನ್ಯ ನಡೆಸಿದ್ರು ಅಂತ ಆರೋಪಿಸಿದರು. ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರು, ರೈತರು ಹಾಗೂ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತಿಲ್ಲ ಅಂತ ತಿಳಿಸಿದರು. ಸ್ವಾತಂತ್ರ್ಯೋತ್ತರ ಇಡೀ ಸ್ವಾತಂತ್ರ್ಯೋತ್ತರ ದಿನಗಳಲ್ಲಿ ನಡೆದ ಮಹಾ ಚಳುವಳಿ ಅದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಯಾವತ್ತೂ ಕೂಡ ಚಳುವಳಿಗಿಳಿದಿರಲಿಲ್ಲ. ಅದು ಒಂದು ಎರಡು ದಿವಸ ನಡೆಯಲಿಲ್ಲ, 1000ಕ್ಕೂ ಹೆಚ್ಚು ದಿನಗಳ ಕಾಲ ನಡೀತು. ಸುಮಾರು 800ಕ್ಕೂ ಹೆಚ್ಚು ರೈತರು ಪ್ರಾಣ ಕಳ್ಕೊಂಡ್ರು ಅಲ್ಲಿ ಆ ಚಳಿ ಮಳೆ ಗಾಳಿಗೆ ಲಾಠಿ ಏಟು. ಆಮೇಲೆ ಅವ್ರನ್ನ ಹೀನಾಯವಾಗಿ ಅವ್ರನ್ನ ನಿಂದಿಸಿದ್ರು, ಇವರೆಲ್ಲ ಕಲಿಸ್ತಾ ಅಂದವರು, ದೇಶದ್ರೋಹಿಗಳು ಅಂತ. ಆದರೆ ಆ ನೋವೆಲ್ಲ ನುಂಗ್ಕೊಂಡವರು 1000ಕ್ಕೂ ಹೆಚ್ಚು ದಿನಗಳಿಗೂ ಅಲ್ಲಿ ಮುಷ್ಕರ ಮಾಡ್ತಾರೆ. ಸರ್ಕಾರದ ಒಬ್ಬ ಯಾವ ಮಂತ್ರಿ, ಒಬ್ಬ ಅಧಿಕಾರಿ ಕೂಡ ಅವ್ರನ್ನ ಕೇಳಲ್ಲ, ನೀವೇನಕ್ಕೆ ಮಾಡ್ತಾ ಇದ್ದೀರಿ ಅಂತ. ಸೊ ಇದೆಲ್ಲ ನಮಗೆ ಆತಂಕ ಇದೆ. ಅಂದರೆ ಇಡೀ ದೇಶದಲ್ಲಿ ದುಡಿಯುವ ಜನ, ರೈತರು, ಮಹಿಳೆಯರ ಸ್ಥಿತಿ ಏನಾಗ್ತಿದೆ ಅನ್ನೋದನ್ನ ಚಿತ್ರಣ ನಮ್ಮ ಕಣ್ಮುಂದೆನೇ ಇದೆ. ತ್ರಿಪುರಾದಲ್ಲಿ ಮಹಿಳೆಯರನ್ನ ಆಡು ಹಗಲೆ ಬೆತ್ತಲೆ ನಡೆಸಿದ್ರು. ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಇಂಥ ಕ್ರೌರ್ಯ ಇಲ್ಲ. ಇದ್ದಿದ್ರೆ ಅಲ್ಲಿ ಆ ಸರ್ಕಾರ ರಾಜೀನಾಮೆ ಕೊಡಬೇಕಾಗಿತ್ತು. ಹಾಡು ಹಗಲೇ ಬೆತ್ತಲೆ ನಡೆಸಿದ್ರು. ಈ ದೇಶಕ್ಕೆ ಕೀರ್ತಿ ತಂದಂತಹ ಅನೇಕ ಕುಸ್ತಿಪಟುಗಳು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತದೆ ಅಂತ ದೆಹಲಿಯ ಬೀದಿಗಳಲ್ಲಿ ಅವ್ರು ಚಳುವಳಿ ಮಾಡಿದ್ರು. ಯಾರೂ ಕ್ಯಾರಿ ಅನ್ನಲಿಲ್ಲ ಅವರಿಗೆ. ಆಗ ಅವರು ತಾವು ಪಡೆದಂಥ ಪ್ರಶಸ್ತಿ, ಒಲಿಂಪಿಕ್ ಪದಕಗಳನ್ನೆಲ್ಲ ಬೀದಿಯಲ್ಲೇ ಬಿಟ್ಟು ಮನೆಗೆ ಹೋದ್ರು. ಇಂಥ ಸ್ಥಿತಿ ಇದೆ. ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೆ ದೊರೈರಾಜ್, ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್, ಕಾರ್ಯದರ್ಶಿ ಎನ್ ಕೆ ಸುಬ್ರಹ್ಮಣ್ಯ, ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಬಿ ಉಮೇಶ್, ಸಿಐಟಿಯುನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜಕೀಯ ವಲಯದಲ್ಲಿ ಪ್ರಭಾವಿ ನಾಯಕರ ವಿಡಿಯೋ ಮತ್ತು ಆಡಿಯೋ ವಿಚಾರವಾಗಿ ಸಾಕಷ್ಟು ಸಂಚಲನ ಮೂಡಿಸಿದ್ದು, ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅರೆಬೆತ್ತಲೆ ಬಟ್ಟೆ ತೊಟ್ಟು ಯುವತಿಯ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿದೆ. ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅರೆಬೆತ್ತಲೆ ಬಟ್ಟೆ ತೊಟ್ಟ ಯುವತಿಯ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ವಿಡಿಯೋ ಚಿತ್ರಣದಲ್ಲಿ ಆಡಿಯೋ ಸಂಪೂರ್ಣ ಸ್ತಬ್ಧವಾಗಿದೆ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸಕರ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ.
ಪ್ರಜ್ವಲ್ ರೇವಣ್ಣರದ್ದು ಎಂದು ಹೇಳಲಾಗುತ್ತಿರುವ ವಿಡಿಯೋ ಕುರಿತು ರಾಜ್ಯದ ಎಸ್ಐಟಿ ತಂಡದವರು ಸಮಗ್ರವಾಗಿ ತನಿಖೆ ಮಾಡಲಿದ್ದಾರೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ರಾಯಚೂರಿನ ಮಾನವಿ ಪಟ್ಟಣದಲ್ಲಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣರದ್ದು ಎಂದು ಹೇಳಲಾಗುತ್ತಿರುವ ವಿಡಿಯೋವನ್ನ ಕುರಿತು ಎಸ್ಐಟಿ ಅಧಿಕಾರಿಗಳು ನೀಡುವ ವರದಿಯ ಆಧಾರದ ಮೇಲೆ ಸತ್ಯಾಸತ್ಯತೆ ಹೊರಬರಲಿದೆ. ಬಿಜೆಪಿಯವರು ಯಾಕೆ ಇದರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಎಂದು ಕೇಳಿದ್ರೆ, ಈ ಬಗ್ಗೆ ಬಿಜೆಪಿಯವರನ್ನ ಕೇಳಿ ಅಂತ ಸಚಿವ ಕೆಎಚ್ ಮುನಿಯಪ್ಪ ಜಾರಿಕೊಂಡ್ರು. ಸರ್, ಪ್ರಜ್ವಲ್ ರೇವಣ್ಣ ಅವರು ಸೆಕ್ಸ್ ಅಂದರೆ ಸಚಿವಾಲಯ ಅಂತ ಈ ರೀತಿಯಾಗಿ ದೊಡ್ಡ ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಈ ಸಂಬಂಧವಾಗಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಅವರು ಸತ್ಯಾಸತ್ಯವನ್ನ ವಿಚಾರ ಮಾಡ್ತಾರೆ. ಆ ವಿಷಯ ಅವರು ತೀರ್ಮಾನಕ್ಕೆ ಯಾವುದೇ ಒಂದು ಇಷ್ಟಾಗಿತ್ತು ಅದು ಸರಿಯಿಲ್ಲ ಅಂತ ನಮ್ಮ ಇಡೀ ಅಭಿಪ್ರಾಯ ಇದೆ. ಆದರೆ ಒಂದು ಕಮಿಷನ್ ಅಪಾಯಿಂಟ್ ಮಾಡಿ ಎಸ್ ಐ ಟಿ ಅವರು ತೀರ್ಮಾನ ಮಾಡಿ ಅದೇನು ತೀರ್ಮಾನ ಆಗ್ತದೆ ಕಾರಣ ಅಲ್ಲ ಸರ್. ಇದೊಂದೇನಂದರೆ ಜೆ ಡಿ ಎಸ್ ಕೂಡ ಬಿಜೆಪಿ ಜೊತೆಗೆ ಮೈತ್ರಿ ಆಗಿದೆ, ಆದರೂ ಕೂಡ ಅವರು ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟವಾಗಿ ಧ್ವನಿ ಎತ್ತಾ ಇಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಕೂಡ ಆರೋಪ ವ್ಯಕ್ತಪಡಿಸಿದೆ. ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ವಿಡಿಯೋ ಹರಿದಾಡುತ್ತಿರುವುದಕ್ಕೆ ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಅಂತ ಹೇಳುವ ಕುಮಾರಸ್ವಾಮಿ ಹೇಳಿಕೆಯಲ್ಲಿ ಅರ್ಥವಿಲ್ಲ ಅಂತ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ ಎಸ್ ಬೋಸರಾಜು ರಾಯಚೂರಿನ ಮಾನ್ವಿ ಪಟ್ಟಣದಲ್ಲಿ ಗುಡುಗಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ, ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಜ್ವಲ್ ರೇವಣ್ಣರ ಕುರಿತು ಸ್ಪಷ್ಟೀಕರಣ ನೀಡಬೇಕು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಜೆಡಿಎಸ್ ಪಕ್ಷಕ್ಕೆ 119 ಸೀಟ್ ಬರ್ತದೆ, ಇಲ್ಲದಿದ್ರೆ ಪಕ್ಷ ಬಿಡುತ್ತೇನೆ ಅಂತ ಹೇಳಿದರು. ಆದರೆ ಕುಮಾರಸ್ವಾಮಿ ಪಕ್ಷ ಬಿಟ್ರ ಅಂತ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡುವಂತದ್ದು ಯಾವುದೇ ಅರ್ಥ ಇರೋದಿಲ್ಲ. ಯಾವ ಸಂದರ್ಭದಲ್ಲಿ ಏನು ಮಾತಾಡ್ತಾರೆ ಅಂತಂದ್ರೆ, ಅವರೊಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಹಿರಿಯ ನಾಯಕರಾಗಿ ಅವರೆಲ್ಲ ಇಂಟರ್ನಲ್ ಕೇಸ್ ಇದ್ದಂಗೆ ಯಾವುದೋ ಒಂದು ಮಾತಾಡ್ಬಿಡೋದು ಮತ್ತೆ ಮುಂದಕ್ಕೆ ಹೋಗೋದು ಎಷ್ಟೆಲ್ಲ ಅವ್ರೇನು ಕಾರಣ ಅಂತಾರೆ. ಯಾರನ್ನ ತಪ್ಪು ಮಾಡಿದ್ರೆ ಅಲ್ಲದ ಆಗ್ಲಿಕ್ಕೆ ಪ್ರತಿಯೊಂದು ಏನಂದರೆ ಅವ್ರ ಮೇಲೆ ಬೇರೆಯವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಜನ ದಾರಿ ತಪ್ಪಿಸ್ತಕ್ಕಂಥ ಕೆಲಸನೇ ಕುಮಾರಸ್ವಾಮಿ ಅವರು. ಇಡೀ ಅವ್ರ ಕುಟುಂಬದ್ದು ದೇವೇಗೌಡರ ಕುಟುಂಬದ ಎಕ್ಸ್ಪೋಸ್ ಆಗಿದೆ ಈಗ. ಬಾ ಅವ್ರ ಜೊತೆಗೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಮೋದಿಯವರು ಅಮಿತ್ ಶಾ ಅವರು ಬಿಜೆಪಿ ಸರ್ಕಾರ ಸಹಿತ ಇದರಲ್ಲಿ ಅವರಿಗೆ ಸ್ಪಷ್ಟೀಕರಣ ಮಾಡಬೇಕಾಗುತ್ತೆ. ಮೋದಿಯವರು ಅಮಿತ್ ಶಾ ಅವರು ಇವ್ದೇ ಆದರೆ ಇದು ಶ್ರೀಮಾನ್ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಮಾಹಿತಿ ಇದೆ ಅಂತೇಳಿ ಈಗಾಗಲೇ ಮಾಜಿ ಮೂಲದಲ್ಲಿ ನೋಡ್ತಾ ಇದ್ದೆ. ಅಂತಹ ಸಂದರ್ಭದಲ್ಲಿ ಇವತ್ತು ಮೈತ್ರಿ ಮಾಡಿಕೊಂಡು ಮತ್ತು ದೇಶದ ಏನು ಮಹಿಳೆಯರಿಗೆ ಅಗೌರವಾಗತಕ್ಕಂಥ ವಿಷಯಗಳು ಇದ್ದರೂ ಸಹಿತ ಅವರು ಬೆಂಬಲಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ಬಿಜೆಪಿಯವರು ಇದಕ್ಕೆ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಯಾವತ್ತೂ ಹೀಗೆ ಜನರಿಗೆ ಏನಾದರೂ ಮಾತಾಡಿ ದಾರಿ ತಪ್ಪಿಸಿ ಬೇರೆಯವ್ರ ಮೇಲೆ ಆಪಾದ ಮಾಡ್ತಕ್ಕಂಥದ್ದೇ ಅವ್ರ ಕೆಲಸ. ಸರಿ, ಹಾಗೆ ನಾವು ಕುಮಾರಸ್ವಾಮಿ ಅವರು ಮಾತನಾಡಿದ್ದಕ್ಕೆ ಹೆಚ್ಚು ನಾವು ಗಮನ ಕೊಡುವಂಥ ಅವಸರ ಇಲ್ಲ ಎಂಬುದು ಕನ್ನಡ ಜನರು ತಿಳಿದುಕೊಂಡಿದ್ದಾರೆ. ಪಾವಗಡ ಪಟ್ಟಣದಲ್ಲಿ ಹೆಲ್ಪ್ ಸೊಸೈಟಿ ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಮಾತನಾಡಿ, ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಜೊತೆಗೆ ಕಣ್ಣಿನ ದೃಷ್ಟಿ ಬಗ್ಗೆ ಕಾಳಜಿಯನ್ನು ವಹಿಸಿ ಕ್ರಿಯಾಶೀಲವಾದ ಆರೋಗ್ಯ ಜೀವನ ನಡೆಸುವಂತೆ ಕರೆ ನೀಡಿದರು. 95 ಹೆಚ್ಚು ಮಂದಿ ನೇತ್ರ ಪರೀಕ್ಷೆಗೆ ಒಳಪಟ್ಟಿದ್ದು 45 ಜನ ನೇತ್ರ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದಾರೆ. ಚಿಕಿತ್ಸೆಗೆ ಅರ್ಹರಾದವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸುವಂತಹ ಕಾರ್ಯಕ್ರಮಗಳು ತಾಲೂಕಿನ ಎಲ್ಲ ಗಡಿ ಗ್ರಾಮಗಳಲ್ಲಿ ನಡೆಸುವ ಅಭಿಲಾಷೆಯನ್ನ ಹೊಂದಿದೆ ಅಂತ ತಿಳಿಸಿದರು. ಹೆಚ್ಚು ಕಮ್ಮಿ ಆಯಿತು, ಬಿ ಪಿ ಶುಗರ್ ಜಾಸ್ತಿ ಆಯಿತು, ಸರ್ಜರಿ ಮಾಡಲ್ಲ, ಒಂದು ದಿನ ಇದ್ದುಕೊಂಡು ನಾರ್ಮಲ್ ಆದಮೇಲೆ ಸರ್ಜರಿ ಮಾಡಿ ಕಳಿಸ್ತಾರೆ. ಅದಕ್ಕೋಸ್ಕರ ನಾಲ್ಕೈದು ದಿನ ತಗೊಂಡು ಬಿ ಪಿ ಶುಗರ್ ತಗೋದು ಮಾಸ್ಟರ್ ಗಂಟೆ ತಗೋಬೇಕು. ಬಿ ಪಿ ಇರೋರು ಮಾತ್ರ, ಹಿಂದೆ ಏನಾದ್ರು ಬೇಡ, ಅವಶ್ಯಕತೆ ಇಲ್ಲ, ಸರಿನಾ? ನಿಮಗೆ ಆಮೇಲೆ ಈ ಒಬ್ಬರು ನಿಮ್ಮ ಜೊತೆ ಇನ್ನೊಬ್ಬರು ಇರಲ್ಲ ಅಂತ, ನೀವು ಇನ್ನೊಬ್ರು ಯಾರು ಇರಲ್ಲ ಸರ್, ಅವ್ರು ನೋಡಿ ಅವರು ಒಬ್ಬರು ಬೇಕಂತ ನೋಡ್ಕೊಳಕ್ಕೆ, ಸರಿನಾ? ನಿಮ್ಮ ಜೊತೆ ಯಾರಾದ್ರೂ ಬರೋಕ್ಕಿಂತ ಚೆನ್ನಾಗಿ ಆರೋಗ್ಯವಾಗಿ ಇರೋದನ್ನ ಕರ್ಕೊಂಬನ್ನಿ. ಇಲ್ಲ
ಇಲ್ಲ ನಾನು ಒಬ್ಬಳೇ ನೋಡ್ಕೊತೀನಿ ಇಬ್ರು ಏನಾಗಿದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಇಬ್ರು ನೋಡ್ಕೊಳ್ಬೋ, ಯಾಕಂದ್ರೆ ಇಬ್ರಿಗೂ ಎರಡೆರಡು ಕಾಣಲ್ಲ, ಬರೀ ಒಂದೊಂದು ಕಣ್ ಮಾತ್ರ ಕಾಣೋದು ಅವ್ರ ಸಿಗೆ ಮತ್ತೆ ಆ ತಾತಂಗೆ. ಸರಿನಾ? ಆಮೇಲೆ ಇವ್ರ ಇವ್ರು ಹೇಳಿದ್ರಲ್ಲ ಇವ್ರಿಗೂ ಕಾಲಾಗಲ್ಲ ಅನ್ಬಿಟ್ಟು ಹಿಂಸೆ ಆಯ್ತದೆ ಅವ್ರಿಗೂ ವಿತ್ ಅಟೆಂಡರ್ ಹಾಕಿದೀನಿ, ಬೇಕಾದ್ರೆ ಒಬ್ರನ್ನ ನಿಮ್ ಜೊತೆ ಒಬ್ರನ್ನ ಕರ್ಕೊಬನ್ನಿ. ಇನ್ನು ಈ ಸಂದರ್ಭದಲ್ಲಿ ಶಂಕರ ಆಸ್ಪತ್ರೆಯ ವೈದ್ಯರಾದ ಅಭಿಷೇಕ್, ಶಿಬಿರದ ವ್ಯವಸ್ಥಾಪಕರಾದ ಹರೀಶ್ ಕುಮಾರ್, ರೋಟರಿ ಅಧ್ಯಕ್ಷರಾದ ಸತ್ಯ ಲೋಕೇಶ್, ಕಟ್ಟಾರಾಮು, ಲಕ್ಷ್ಮೀನಾರಾಯಣ, ಆಸರಿ ಸಂಸ್ಥೆಯ ಸದಸ್ಯರಾದ ನರಸಿಂಹಮೂರ್ತಿ, ಆಟೋ ಚಾಲಕರ ಅಧ್ಯಕ್ಷರಾದ ನಾಗರಾಜ್, ರಾಕೇಶ್, ಸಾಯಿ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಶ್ರೀನಾಥ್, ಪಿಜಿ ಅಮೋಕ್ ಟಿವಿ, ಪಾವಗಡ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅಲ್ದಾಳ್ ಗ್ರಾಮದಲ್ಲಿ ಬಿರು ಬಿಸಿಲಿನ ನಡುವೆ ನೀರಿನ ಸಮಸ್ಯೆ ತಾಂಡವಾಡುತ್ತಿದ್ದು ಕುಡಿಯುವ ನೀರಿನ ಹಾಹಾಕಾರ ಇಲ್ಲಿ ಸೃಷ್ಟಿಯಾಗಿದೆ. ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು ಹನಿ ನೀರಿಗಾಗಿ ಮೈಲಿಗಟ್ಟಲೆ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಸಕ ಹಂಪಯ್ಯ ನಾಯಕರೇ ಹಾಗೂ ತಾಲೂಕು ಪಂಚಾಯಿತಿ ಇಒ ಮಂಜುಳಾ ಹಕಾರಿ ಅವರೇ, ಈ ಬಗ್ಗೆ ಗಮನ ಹರಿಸುವಿರಾ ಅಥವಾ ನಮಗ್ಯಾಕೆ ಅಂತ ಸುಮ್ಮನಿರುವಿರಾ ಅಂತ ಜನತೆ ಪ್ರಶ್ನಿಸಿದ್ದಾರೆ. ಖಾಸಗಿ ಬಸ್ ಒಂದು ತಹಶೀಲ್ದಾರ್ ಅಧಿಕಾರಿ ಕಾರಿಗೆ ಡಿಕ್ಕಿ ಹೊಡೆದ ಬಳಿಕ ಮತ್ತೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಘಟನೆ ಕೋಲಾರ ಜಿಲ್ಲೆಯ ಚಲ್ದಿಗಾನಹಳ್ಳಿ ಬೈಪಾಸ್ ಬಳಿ ನಡೆದಿದೆ. ಕೋಲಾರ ಜಿಲ್ಲೆಯ ಚಲ್ದಿಗಾನಹಳ್ಳಿ ಬೈಪಾಸ್ ಬಳಿ ಅಪಘಾತ ಸಂಭವಿಸಿದ್ದು ಶ್ರೀನಿವಾಸ್ಪುರ ತಹಶೀಲ್ದಾರ್ ಸುಧೀಂದ್ರ ಹಾಗೂ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದ ಬಳಿಕ ಬಸ್ ಚಾಲಕ ಫಣಸಮಾಕನಹಳ್ಳಿ ಬಳಿ ಬಸ್ ನಿಲ್ಲಿಸಿ ಪರಾರಿಯಾಗಿದ್ದಾನೆ ಎನ್ನುವ ಸ್ಥಳಕ್ಕೆ ಶ್ರೀನಿವಾಸ್ಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಾರಿಯ ಸಿಇಟಿ ಪರೀಕ್ಷೆ ಗೊಂದಲದಿಂದ ಕೂಡಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಜರುಗಿಸುವಂತೆ ರೂಪ್ಸಾ ಕರ್ನಾಟಕ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಕರ್ನಾಟಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿರುವ ಬಗ್ಗೆ ತಿಳಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿರುವ ಸಿಇಟಿ ಪರೀಕ್ಷೆ ಅತ್ಯಂತ ಗೊಂದಲದ ಗೂಡಾಗಿದ್ದು ಭವಿಷ್ಯದ ಕನಸನ್ನು ಹೊತ್ತ ವಿದ್ಯಾರ್ಥಿಗಳಿಗೆ ಆತಂಕ ಸೃಷ್ಟಿಸಿದೆ. ಸುಮಾರು 51 ಅಂಕಗಳಿಗೆ ಹೊರಪಠ್ಯ ವಿಷಯಗಳ ಪ್ರಶ್ನೆಗಳನ್ನು ಕೇಳಲಾಗಿದ್ದು ಸುಮಾರು 3.5 ಲಕ್ಷ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ತಣ್ಣೀರನ್ನು ಎರಚಿದಂತಾಗಿದೆ. ಇದೀಗ ಸರ್ಕಾರವೊಂದು ಸಮಿತಿಯನ್ನು ರಚಿಸಿ ಗಣಿತ ವಿಷಯಕ್ಕೆ ಮಾತ್ರ 2 ಗ್ರೇಸ್ ಅಂಕಗಳನ್ನು ಕೊಟ್ಟು ಕಣ್ಣನ್ನು ಒರೆಸುವ ತಂತ್ರ ಮಾಡಿ ಪ್ರಕರಣವನ್ನು ಮುಚ್ಚಿ ಹಾಕುವ ಹುನ್ನಾರವನ್ನು ನಡೆಸುತ್ತಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪರೀಕ್ಷಾ ವಿಭಾಗದ ಅಧಿಕಾರಿಗಳ ನಡುವೆ ಸಮನ್ವಯತೆಯ ಕೊರತೆಯಿದ್ದು ಇವರುಗಳ ನಡುವಿನ ಸಂಘರ್ಷದಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ನೀಡಲಾಗುತ್ತಿದೆ. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸುವಂತೆ ಮಾನ್ಯ ರಾಜ್ಯಪಾಲರಲ್ಲಿ ಮನವಿ ಮಾಡಿರುವುದಾಗಿ ತಿಳಿಸಿದರು. ಏನು ಸಿಇಟಿ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿತ್ತು, ಅದರಲ್ಲಿ ಸುಮಾರು 51 ಪ್ರಶ್ನೆಗಳು 4 ಸಬ್ಜೆಕ್ಟಿಂದ ಸೇರಿ ಸೊ ಅವರು ಕೈಬಿಟ್ಟಂತಹ ಪಠ್ಯಗಳಿಂದ ಕೊಡಲಾಗಿತ್ತು ಅನ್ನೋ ವಿಷಯ ಬಹಳಷ್ಟು ಗೊಂದಲವನ್ನು ಇಡೀ ವ್ಯವಸ್ಥೆಯಲ್ಲಿ ಸೃಷ್ಟಿ ಮಾಡಿತ್ತು. ಈ ಕುರಿತು ರೂಪ್ಸಾ ಕರ್ನಾಟಕ ತಮ್ಮ ಆಕ್ರೋಶವನ್ನು ಪ್ರತಿಭಟನೆಯನ್ನು ನಾವು ನೇರವಾಗಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಅದರ ಪರಿಣಾಮ ಅವರೊಂದು ಕಮಿಟಿಯನ್ನು ಮಾಡಿಬಿಟ್ಟು ಸೊ ಆ 51 ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಅದನ್ನು ನಾವು ಮಕ್ಕಳ ಹಿತದೃಷ್ಟಿಯಿಂದ ಸ್ವಾಗತಿಸ್ತೀವಿ. ಆದರೆ ಆ 51 ಪ್ರಶ್ನೆಗಳು ಬರಲಿಕ್ಕೆ ಕಾರಣವಾದಂತಹ ಅಧಿಕಾರಿಗಳು ಯಾರು, ಅವ್ರ ಬಗ್ಗೆ ಯಾಕೆ ಕ್ರಮವನ್ನು ಸರ್ಕಾರ ಇನ್ನೂ ಕೂಡ ತಗೊಳ್ತಾ ಇಲ್ಲ ಅನ್ನೋದು ನಮ್ಮ ಮೊದಲ ಪ್ರಶ್ನೆ. ಯಾಕಂದರೆ ಸುಮಾರು 3 ಲಕ್ಷ ವಿದ್ಯಾರ್ಥಿಗಳು ಸ್ಟೇಟ್ ಸಿಲೆಬಸ್ PUC ಓದುವಂಥ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಭಾರೀ ಅನ್ಯಾಯ ಇದು.
ಸೊ ಇದ್ರ ಹಿಂದೆ ಪಿ ಯು ಸಿ ಬೋರ್ಡ್ ಅಲ್ಲಿರುವಂತಹ ಉನ್ನತಾಧಿಕಾರಿಗಳ ಕೈವಾಡ ಇದೆ ಅನ್ನೋ ಶಂಕೆ ಎಲ್ಲರಲ್ಲೂ ಚರ್ಚೆ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ಏಕಾಏಕಿ ಪಿ ಯು ಸಿ ನಲ್ಲಿ ಇಷ್ಟೊಂದು ಪೋರ್ಷನ್ಸ್ಗಳನ್ನ ಅಂದ್ರೆ ಇಷ್ಟೊಂದು ಪಠ್ಯಗಳನ್ನ ಪಾಠಗಳನ್ನ ಬಿಡಲಿಕ್ಕೆ ಕಾರಣ ಏನು? ಇದ್ರ ಹಿಂದೆ ಟ್ಯೂಷನ್ ಮಾಫಿಯಾ ಇದೆಯಾ, ಟ್ಯೂಷನ್ ಅಲ್ಲಿ ಕೈವಾಡ ಇದೆಯಾ ಅನ್ನೋದು ಈಗ ಚರ್ಚೆ ಆಗ್ತಿರೋ ವಿಷಯ. ಯಾಕೆ ಅಂತಂದ್ರೆ ಇಡೀ ದೇಶದಲ್ಲಿ ಎಲ್ಲಾ ಮಕ್ಕಳುಗಳು ಪಿ ಯು ಸಿ ಆದ ನಂತರ ನೀಟ್ ಅನ್ನ ಬರೆದ್ಬಿಟ್ಟು ಮೆಡಿಕಲ್ ಸೇರುವಂತದ್ದು ಅಥವಾ ಜೆಇಇ ಅನ್ನ ಬರೆದ್ಬಿಟ್ಟು ಐಐಟಿ ಸೇರುವಂತಹ ಕನಸನ್ನ ಕಾಣ್ತಾ ಇರ್ತಾರೆ. ಸೊ ಅದರಲ್ಲಿ ಅತಿ ಹೆಚ್ಚು ಕನಸು ಕಾಣ ಅಂದ್ರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಯಾರು ಅಂತಂದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಪಿ ಯು ಸಿ ಮಾಡುವಂತಹ ವಿದ್ಯಾರ್ಥಿಗಳು. ಸಿಬಿಎಸ್ಇ ಅಥವಾ ಐಸಿಎಸ್ಇ ಪಠ್ಯಕ್ರಮ ಬೋಧಿಸುವಂತವೋ ಅದು ಕಲಿಯುವಂತ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ಆ ಪಠ್ಯಗಳಲ್ಲಿರುವಂತಹ ಪ್ರಶ್ನೆಗಳನ್ನೇ ಅವರು ಎಲ್ಲಾ ಪಠ್ಯಗಳನ್ನು ಇರುವಂತಹ ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ. ಆದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಏನಾಗಿದ್ರೆ ಕೆಲವು ಪೋರ್ಷನ್ಸ್ ಗಳನ್ನ ತೆಗೆದಿದ್ದಾರೆ, ಕಾರಣ ಏನು? ಸೊ ಆ ರೀತಿಯ ಪೋರ್ಷನ್ ಅನ್ನ ತೆಗೆಯೋದ್ರ ಮೂಲಕ ಆ ವಿದ್ಯಾರ್ಥಿಗಳು ನೀಟ್ ಅನ್ನ ಬರೀಬಾರ್ದ ಅನ್ನೋದು ಇದ್ರ ಹಿಂದಿನ ಹುನ್ನಾರ ಅನ್ನೋದು ನಾವು ಶಂಕೆ ವ್ಯಕ್ತಪಡಿಸ್ತಾ ಇರೋದು. ಇದು 3 ಲಕ್ಷ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಅನ್ಯಾಯ. ಈ ಕುರಿತು ತಕ್ಷಣ ಸೊ ಆ ಇದಕ್ಕೆ ಅವಾಂತರಕ್ಕೆ ಕಾರಣವಾದಂತಹ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಇವತ್ತು ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಮದನಘಟ್ಟದ ಇತಿಹಾಸ ಪ್ರಸಿದ್ಧ ಶ್ರೀ ಮಾರಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಪ್ರಯುಕ್ತ ಶ್ರೀ ಮಾರಮ್ಮದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿತು. ದೇವರಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ನಂತರ ಶ್ರೀ ಮಾರಮ್ಮದೇವಿಯವರ ರಥೋತ್ಸವ ನೆರವೇರಿತು. ಉತ್ಸವ ಮೆರವಣಿಗೆ, ಪೂಜಾರರ ಕುಣಿತ, ಕತ್ತಿ ವರಸೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ಮಾರಮ್ಮದೇವಿಯ ದರ್ಶನವನ್ನ ಪಡೆದರು. ವರ್ಷ ಮೊದಲು ದೇವಸ್ಥಾನ ಇರಲಿಲ್ಲ, ಹಳೆ ದೇವಸ್ಥಾನ ಇತ್ತು. ಬಂದ ಭಕ್ತಾದಿಗಳನ್ನ ಕಷ್ಟ ಸುಖಗಳನ್ನ ಹೊಡೆದು ಬತ್ತಾ ಭಕ್ತಾದಿಗಳು ಜಾಸ್ತಿ ಆಗಿ ಆದ್ಮೇಲೆ ದೇವಸ್ಥಾನ ಕಟ್ಟಿಸ್ಕೊಂಡು ದೇವಸ್ಥಾನ ಎಲ್ಲ ಕಟ್ಟರು. ನಾವು ಅದಕ್ಕೆ ಅರ್ಚಕರು. ದೇವಸ್ಥಾನ ಎಲ್ಲ ಕಟ್ಟಿದ್ಮೇಲೆ ಸುಮಾರು ಈಗ ನಡೀತಾ ಇರೋದು ಅಂದರೆ ಸುಮಾರು 1,000 ಜನ ಸೇರುತ್ತೆ. ಅವರಿಗೆ 3 ಹೊತ್ತು ಊಟ ಹಾಕ್ತೀವಿ, 3 ಹೊತ್ತು ನಡೆಸ್ತೀವಿ. ಆಮೇಲೆ ದೇವ್ರ ಉತ್ಸವ ನಡೀತಿದ್ದೆ. ಇದು ಉದ್ಭವ ಮೂರ್ತಿ, ಬಂದ ಕಷ್ಟ ದುಃಖಗಳನ್ನು ಹೊಡಿತೈತೆ. ಅದರಿಂದ ಭಕ್ತಾದಿಗಳು ಜಾಸ್ತಿ ಆಗ್ತಾಯಿದೆ. ಅದು ಇತಿಹಾಸ ಕೇಳಬೇಕು ಅಂದರೆ 1 ದಿವಸ ಎಲ್ಲ ಆಗುತ್ತೆ. ಅದು ನಿಧಾನಕ್ಕಿದ್ದಕ್ಕೆ ಬೇಕಾದ್ರೆ ಕೇಳಿ ನಾವು ಹೇಳ್ತೀವಿ. ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.